ಎಷ್ಟು ದಿನ ಅಂತ ಮುಚ್ಚಿರ್ತೀರಾ? ನೀವು ಈ ವಿಷಯನ ಚಾರೋರ್ಗೆ ಹೇಳ್ಬಿಡೋದು ತುಂಬಾ ಒಳ್ಳೇದು. ಹೇಗೆ ಹೇಳಲಿ ಸರ್? ಆ ಹುಡುಗಿ ಮಾತು ಮಾತುಗೂ ಮೂರು ದಿವಸದಲ್ಲಿ ಕಣ್ಣು ಬರುತ್ತೆ, ಮೂರು ದಿವಸದಲ್ಲಿ ಕಣ್ಣು ಬರುತ್ತೆ ಅಂತ ಸಂಭ್ರಮ ಪಡ್ತಿದ್ದೆ. ಕಣ್ಣು ಬರಲ್ಲ ಅನ್ನೋ ವಿಷಯ ನನಗೆ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಹೆಂಗ್ ತಗೋತಾರೆ ಸರ್ ಅದನ್ನ? ನನಗೆ ಅರ್ಥ ಆಗುತ್ತೆ ರಾಮಾಚಾರಿ. ಆಗಲ್ಲ ಅಂತ ಗೊತ್ತಿದ್ರು ನನ್ ಕಡೆ ಪ್ರಯತ್ನ ನಾನು ಬಿಡಲ್ಲ. ನಾನು ಹೇಳಿದ್ನಲ್ಲ ನಮ್ಮ ಫ್ರೆಂಡು ಅಮೆರಿಕಾದಲ್ಲಿ ಡಾಕ್ಟರ್ ಆಗಿದ್ದಾನೆ ಅಂತ. ನಾನು ಮಾತಾಡಿದೆ, ನೀವೊಂದ್ಸತಿ ಮಾತಾಡಿ, ಏನಾದರೂ ಭರವಸೆ ಸಿಗ್ಬೋದು. ಖಂಡಿತ ಸರ್. ಸರ್ ಫೋನ್ ಮಾಡ್ಕೊಡ್ತೀರಾ? ಈಗಾಗಲ್ಲ, ಅಮೆರಿಕಾದಲ್ಲಿ ಈಗ ರಾತ್ರಿ ಆಗಿರುತ್ತೆ. ಬೆಳಗಾಗಬೇಕಂದ್ರೆ ನಮ್ಮ ಮೂರು ಅವರ್ ಆದರೂ ಕಾಯ್ಬೇಕು. ಆಗ್ಲಿ ಸರ್, ಎಷ್ಟೊತ್ತಾರೂ ಆಗ್ಲಿ, ಇಲ್ಲೇ ಹೊರಗಡೆ ಕುತ್ಕೊಂಡು ಕಾಯ್ತಾ ಇರ್ತೀನಿ ಸರ್. ಅವ್ರ ಹತ್ರ ಮಾತಾಡ್ಬಿಟ್ಟೆ ಹೋಗ್ತೀನಿ. ಪ್ಲೀಸ್ ಸರ್. ಹಾಗೆ ಆಗಲಿ. ಯಾಕೆಲ್ಲರೂ ಸುಮ್ಮನೆ ನಿಂತಿದ್ದೀರಾ? ನಾನು ಇಷ್ಟೊಂದು ಬಡ್ಕೋತಾ ಇದ್ರು ಸುಮ್ಮನೆ ಇದ್ದೀರಲ್ಲ, ಯಾಕೆ ಎಲ್ಲರ ಮಾತು ನಿಂತೋಗಿದ್ಯಾ? ಆ ನನ್ನ ಹೆಂಡತಿನ ಕೊಂದವಳನ್ನ ಮನೆ ಒಳಗಡೆ ಬಿಟ್ಟಿದ್ದೀರಾ? ಬುದ್ಧಿ ಇಲ್ವಾ ನಿಮ್ಗೆ? ಕೊಲೆಗಾರರಿಗೆ ಮಣೆ ಹಾಕೋ ದುರ್ಬುದ್ಧಿ ಬಂದ್ಬಿಡ್ತಾ ನಿಮ್ಗೆ? ಮಾತಾಡಮ್ಮ, ಯಾಕೆ ಸುಮ್ಮನೆ ಇದ್ಯಾ? ಕೋದಂಡ ಕೋದಂಡ, ಸ್ವಲ್ಪ ತಾಳ್ಮೆ ತಂದ್ಕೊಡು. ನೋಡು, ರಾಮಾಚಾರಿ ಬಂದ್ಬಿಡ್ಲಿ, ಆಮೇಲೆ ಎಲ್ಲರೂ ಕೂತ್. ಇಲ್ಲಮ್ಮ, ನನಗೆ ಇವಳು ನೋಡ್ತಾ ಇದ್ರೆ ರಕ್ತ ಕುದಿದಿದೆ. ಇವಳು ಬೇಡಪ್ಪ, ಬೇಡ. ನಾನು ತಂಪಾಗಿದ್ದ ಮನೆಗೆ ಬೆಂಕಿ ಹಚ್ಚಿ ನಮ್ಮ ಮನಸ್ಸು ನಮ್ಮ ಕನಸನ್ನ ಸುಟ್ಟು ಬೂದಿ ಮಾಡಿದಾಳೆ. ಈಗ ನಡು ಮನೆಯಲ್ಲಿ ಕರಡಕ್ಕೆ ಹಾಕಿ ತಂಪ ಕೂತಿದ್ದಾಳೆ. ಬಿಡಲ್ಲ ಅವಳನ್ನ. ಇಷ್ಟೇ ಹೇಳಿದ್ರು ಇಲ್ಲ ನಿಂತಿದ್ದೆಯಲ್ಲ ನೀನು. ನೀನ್ ಬಿಡಲ್ಲ ಕಣೆ, ನಾನೇ ನಿನ್ನ ಆಚೆ ಹಾಕ್ತೀನಿ. ಬಾ ಅಣ್ಣ. ಏನೇ ನಾಟಕ ಮಾಡ್ತಾ ಇದ್ಯಾ? ಏ ಎದ್ದಾರೆ, ಕಣ್ ಕಾಣಿಸಲ್ವ ನಿನ್ಗೆ? ಅಣ್ಣ, ಅವಳಿಗೆ ನಿಜವಾಗ್ಲೂ ಕಣ್ ಕಾಣಿಸಲ್ಲ ಅಣ್ಣ. ಏನು? ಹೌದು ಅಣ್ಣ, ಮೊನ್ನೆ ಅಣ್ಣ ಮತ್ತೆ ಅವ್ರ ಕಂಪ್ನಿಯವರು ಕೆಮಿಕಲ್ ಫ್ಯಾಕ್ಟ್ರಿ ವಿಸಿಟಿಂಗಿಗೆ ಅಂತ ಹೋದಾಗ ಅಲ್ಲಿ ಕೈ ತಪ್ಪಿ ಅವಳ ಕಣ್ಣ ಮೇಲೆ ಕೆಮಿಕಲ್ ಬಿದ್ದು ಅವಳ ಕಣ್ಣೇ ಹೋಗಿದೆ ಅಣ್ಣ. ಅದಕ್ಕೆ ರಾಮಾಚಾರಿ ಅವಳ ಸರಿ ಹೋಗೋವರೆಗೂ ಇಲ್ಲೇ ಇರ್ಲಿ ಅಂತ ಕರ್ಕೊಂಡ್ ಬಂದಿದ್ದಾನೆ. ಏನಂದೆ, ಕಣ್ಣು ಹೋಯ್ತಾ? ನೋಡ್ದ್ಯಾ ಅಜ್ಜೆ, ನೋಡ್ದ್ಯಾ ಅಮ್ಮ, ದೇವ್ರ ಎಷ್ಟು ದೊಡ್ಡವನು ಅಂತ. ಎಷ್ಟೇ ಶಕ್ತಿ ಪ್ರದರ್ಶನ ಮಾಡಿ ತಪ್ಪಿಸ್ಕೊಂಡ್ರು, ಇವಳ ಮಾಡಿರೋ ಪಾಪಕ್ಕೆ ದೇವರು ಸರಿಯಾದ ಶಿಕ್ಷಣ ಕೊಟ್ಟ. ನಮ್ಮ ಮನೆ ಕಣ್ಣನ್ ಕಿತ್ಕೊಂಡಿರೋ ಈ ಪಾಪಿಗೆ ಆ ಭಗವಂತ ಖುದ್ದ ಕಣ್ಣನ್ನ ಕಿತ್ಕೊಂಡಿದ್ದಾನೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದ್ರೆ ಇವಳನ್ನ ಯಾಕೆ ನಮ್ಮ ಮನೇಲಿ ಇಟ್ಕೊಳ್ಬೇಕು? ನಮಗೂ ಇಷ್ಟ ಇಲ್ಲ ಕಣ. ಏನ್ ಮಾಡೋದು, ನಮ್ಮ ಮನೆಯವರಿಂದ ತಪ್ಪಾಗಿದೆಯಲ್ಲ, ಅದಕ್ಕೆ ನಮ್ಮ ಮನೆಯಲ್ಲಿ ಇವಳನ್ನ ಇಟ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿರೋದು. ಮಾತಾಡ್ಬಿಡಿ, ಈ ಮನೆಯವರಿಂದ ಆಗಿರೋ ತಪ್ಪಲ್ಲ ಇದು, ಇವಳು ಮಾಡಿರೋ ತಪ್ಪಿಗೆ ಇವಳಿಗಾಗಿರೋ ಶಿಕ್ಷೆ ಅವಳು ಅನುಭವಿಸ್ಲೇಬೇಕು. ನನ್ನ ತಮ್ಮನ ಪ್ರಾಜೆಕ್ಟ್ ಕದ್ದು ನನ್ನ ಹೆಂಡತಿಗೆ ಆಪರೇಷನ್ಗೆ ಬೇಕಾಗಿರೋ ದುಡ್ಡನ್ನ ಲಪಟಾಯಿಸಿದ್ದು, ಕುರುಡು ಕಾಂಚನಕ್ಕೆ ನನ್ನ ಹೆಂಡತಿ ಬಲಿ ತಗೊಂಡ್ಲಿ ಇವಳು. ಈಗ ನಾವು ಕರುಣೆ ತೋರಿಸ್ಬೇಕಾ? ನನ್ನ ದೇವತೆ ಅಪಹರಣ ಇದ್ದ ಜಾಗ ಇದು, ಇವಳು ಉಸಿರು ಇಲ್ಲಿ ಸೋಕ್ಬಾರ್ದು. ನಡಿಯಾಚೆ
ಬರ್ಲಿ ಬರ್ಲಿ, ಒಳ್ಳೇದು. ಸ್ವಲ್ಪ ಹೋದ್ರು ಅಲ್ಲಿ ನಿಂತ್ಕೊಂಡಿದ್ಲು, ಸಿಟ್ಟು ಬರ್ತಾ ಇತ್ತು. ಮಳೆ ಬಂದಿದ್ದು ಒಳ್ಳೇದಾಯ್ತು. ಎಷ್ಟೊತ್ತಿನ ಕೂತಾಳೆ? ಒಂದು 5 ನಿಮಿಷ ಅಷ್ಟೇ, ಆಮೇಲೆ ಅವಳು ಪಾಡಿಗೆ ಅವಳು ಹೋಗ್ತಾಳೆ. ಎಲ್ಲಿಗೆ ಹೋಗ್ಲಿ, ಹೋಗ್ತೀನಂದ್ರೆ ನನಗೆ ಎಲ್ಲಿಗೆ ಹೋಗೋಕ್ಕಾಗುತ್ತೆ? ಕಣ್ಣಾದ್ರೂ ಕಾಣ್ಬೇಕಲ್ವಾ, ಮನೆಗೂ ಹೋಗೋಕ್ಕಾಗಲ್ಲ. ಮಾಮ್ಗೇನಾದ್ರೂ ಗೊತ್ತಾದ್ರೆ ರಾಮಾಚಾರಿಗೆ ತಿರುಗಿ ಬೀಳ್ತಾರೆ. ಹೇಗಾದ್ರೂ ಮಾಡಿ ರಾಮಾಚಾರಿ ಬರೋವರೆಗೂ ಸಹಿಸ್ಕೊಳ್ತೀನಿ. ಅಜ್ಜಿ, ಸುಮಾರು ಹೊತ್ತಾಯ್ತು. ತಂಡು ಬೆಳೆದ್ರೆ ಅವಳೇ ಹೋಗ್ತಾಳೆ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಇಷ್ಟೊಂದು ಮಳೆ ಬರ್ತಾ ಇದೆ. ಒಳ್ಳೆ ಬಂಡೆ ನಿಂತ ಹಾಗೆ ನಿಂತಿದ್ದಾಳಲ್ಲ. ನನ್ ಹೇಳಿಲ್ವಾ ಅತ್ತೆ, ಅವಳು ತುಂಬಾ ಹಟುವಾರಿ ಅಂತ. ಅವಳು ಮಳೆ ನೆನೆ ಅಂತ ನನ್ ಕೈ ನೋಡಕ್ಕಾಗ್ತಿಲ್ಲ ಅತ್ತೆ. ಇನ್ನೇನ್ ಮಾಡ್ಬೇಕು ಅಂತೀಯ? ಆ ಪಾಪಿನ ಒಳಗಡೆ ಕರ್ಕೋ ಅಂತ ಹೇಳ್ತೀಯ? ಅದು ಹಾಗಲ್ಲ ಅತ್ತೆ. ಮತ್ತೇನ್ ಮಾಡ್ಬೇಕು ಜಾನಕಿ? ಗೊತ್ತಾಗ್ತಿಲ್ಲ ಅತ್ತೆ. ಆ ಭಗವಂತ ನಮ್ಮನ್ನ ಎಂತ ಪರಿಸ್ಥಿತಿಗೆ ಸಿಕ್ಕಾಕ್ಸ್ಬಿಟ್ಟ. ಏನು ಮಾಡಕ್ ಆಗಲ್ಲ ರಾಮಾಚಾರಿ, ಎಲ್ಲ ನನ್ ಕರ್ಮದ ಫಲ. ನಾನು ಮಾಡಿರೋ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ. ನನಗೆ ಹೀಗೆ ಆಗ್ಬೇಕು, ಇನ್ನೂ ಆಗ್ಬೇಕು. ನೀನ್ ಮನೆಗ್ ಬರೋವರೆಗೂ ಇರ್ಬೇಕು ಅನ್ಕೊಂಡೆ ರಾಮಾಚಾರಿ, ಆದ್ರೆ ಅವ್ರು ಯಾರು ನನ್ನ ಇರೋದಿಕ್ ಬಿಡ್ಲಿಲ್ಲ. ಕುತ್ತಿಗೆ ಹಿಡಿದು ತಳ್ಬಿಟ್ರು. ನಾನು ಹೋಗ್ಲೇಬೇಕಾಯ್ತು, ಆದ್ರೆ ದಾರಿ ಕಾಣ್ತಿಲ್ಲ. ಅಮ್ಮ, ಯಾಕಪ್ಪ ಅಷ್ಟೇ ಅಂದಿದ್ಯಾ? ಅಲ್ಲೆಲ್ಲಾದ್ರೂ ನಿಂತಿದ್ ಬರೋದಲ್ವಾ? ಇಲ್ಲಮ್ಮ, ಮಳೆ ನಿಲ್ತಾ ಇರ್ಲಿಲ್ಲ. ನಾನು ಎಷ್ಟೊತ್ತು ಇಲ್ಲಿ ಕ್ಷಮಸಣ, 2 ದಿವಸದಿಂದ ನಂಗೂ ದೇವಸ್ಥಾನ ಬರಕ್ಕಾಗ್ಲಿಲ್ಲ, ನೀನು ಅಲ್ಲೇ ಇದ್ದೆ. ಏಯ್ ಮುರಾರಿ, ನೀ ಇಲ್ಲೇ ಇದ್ದ ತಾನೆ? ಹೇಳು ಚಾರು ಮೇಡಮ್. ಎಲ್ಲ ನನಗೆ ಸಿಟ್ಟು ಬರ್ಸ್ಬೇಡ ಚಾರು ಮೇಡಮ್. ಎಲ್ಲ ಚಾರು ಮೇಡಮ್ ಮನೆ ಬಿಟ್ಟು ಹೋಗ್ಬಿಟ್ರು. ಹೆಂಗೋ ಮನೆ ಬಿಟ್ಟು ಹೋಗ್ತಾರೆ ಮಳೆಯಲ್ಲಿ? ಅವಳು ಹೋಗಿದ್ದಲ್ಲ, ನಾನೇ ಕತ್ತು ಹಿಡಿದು ಹೊರಗಡೆ ತಪ್ಪಿದ್ದು. ನಾ ಹುಡುಗಿ ಕಣ್ಣು ಕಾಣಲ್ಲ, ಅವ್ರನ್ನ ಕತ್ತು ಹಿಡ್ದು ಆಚೆ ತಪ್ಪದ ಈ ಮಳೆಯಲ್ಲಿ. ಮತ್ತಿನ್ನೇನೋ ಮಾಡ್ಬೇಕು? ಅವಳಿಗೆ ಕಣ್ಣು ಕಾಣಿಸ್ತಿಲ್ಲ ಅನ್ನೋದಷ್ಟೇ ನಿನಗೆ ಕಾಣಿಸ್ತಾ ಇದೆ. ಆದ್ರೆ ಅವಳು ಇಲ್ಲಿದ್ರೆ ಈ ಮನೆಯವರೆಲ್ಲ ಎಷ್ಟು ಹಿಂಸೆ ಪಡ್ತಿದ್ದಾರೆ ಅಂತ ಅನ್ನೋದು ನಿನ್ ಕಾಣಿಸ್ತಾ ಇದೀನೋ? ಹೇಗೆ ಅವಳನ್ನು ಕರ್ಕೊ ಬಂದೆ? ಅಣ್ಣ ಪರಿಸ್ಥಿತಿ ಹಂಗಿರ್ಲಿಲ್ಲ ಅಣ್ಣ. ಸಾಕ್ ನಿಲ್ಸು. ಏನು ಮಾತಾಡಕ್ ಹೋಗ್ಬೇಡ. ಆದಿಷ್ಟ ಮನೇಲಿ ಇರಬಾರ್ದು ಅನ್ನೋ ಪ್ರಜ್ಞೆ ನಿನಗಿಲ್ದೇ ಇರ್ಬೋದು, ಆದ್ರೆ ನನಗಿದೆ. ಪೀಡೆ ಮನೆಯಿಂದ ಕೊಲಗಾಗಿದೆ. ಮನೆಯವರಿಗೆಲ್ಲ ಹೇಳಿದ್ದೀನಿ ಅವ್ರ ವಿಷಯ ಮಾತಾಡಬಾರ್ದು ಅಂತ, ನೀನು ಸುಮ್ನೆ ಇರು. ಅಣ್ಣ ಯಾವ್ದಣ್ಣ ಅನಿಷ್ಟ ಪೀಡೆ? ಕರ್ಮ ಕರ್ಮ ಸುತ್ತಕೊಳ್ಳುತ್ತೆ ನಮ್ಗೆ. ಚಾರು ಮೇಡಮ್. ಸರ್ 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 ಸರ್, ಇಲ್ಲಿ ಯಾರು ಕಣ್ ಕಾಣ್ದಿರೋ ನನ್ನ ನಡ್ಕೊಂಡು ಹೋದ್ರ ಸರ್? ಹಾ, ಈ ಕಡೆನೆ ಹೋದ್ರು ನೋಡಿ ಸರ್. ಅಲ್ಲೋದ್ರ ಈ ಕಡೆನೆ? ಥ್ಯಾಂಕ್ ಯು ಸರ್. ಚಾರು ಮೇಡಮ್. ಚಾರು ಮೇಡಮ್.
ಮಾಡಬಾರ್ದು ಮಾಡಿದ್ಲು, ಅದಕ್ಕೆ ದೇವರು ಸರಿಯಾದ ಸಮಯ ನೋಡಿ ಕಣ್ಣ ಮೇಲೆ ಹೊಡೆದಿದ್ದಾನೆ. ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಸಂಬಂಧ ಇದೆ. ಈ ಅನಾಹುತ ಆಗಿರೋದು ನನ್ನಿಂದ, ಇದನ್ನ ಸರಿ ಮಾಡಬೇಕಾಗಿರೋ ಕರ್ತವ್ಯನೂ ನಂದೇ. ನೋಡೋ, ಯಾರಿಗಾದ್ರೂ ರಸ್ತೆಯಲ್ಲಿ ಅಪಘಾತ ಆದ್ರೆ ಅವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ ಅವ್ರ ಮನೆಗೆ ಬಿಟ್ಟು ಬರಬೇಕು, ನಮ್ಮ ಮನೆಗೆ ಕರ್ಕೊಂಡು ಬರೋದಲ್ಲ. ಇದು ಹಾಗೇನೆ, ಇದು ಅವ್ರ ಮನೆಗೆ ಸಂಬಂಧಪಟ್ಟ ವಿಷಯ. ನೋಡೋ, ನಿನಗೆ ಹೇಳೋಕ್ ಆಗದ ಇದ್ರೆ ಹೇಳೋ, ನಾನು ಹೋಗಿ ಸುದ್ದಿ ಮುಡಿಸಿ ಬರ್ತೇನೆ. ನೋಡು, ಈಗ ವಿಷಯ ಬಿಡು, ಅವ್ರಿಗೆ ಶೀತ ಆಗಂಗಿಲ್ಲ, ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ. ಸರಿ ಬಿಡು, ಅದನ್ನ ಸಾಧ್ಯ ಇಲ್ಲ. ಇವಳಿಗೆ ಮನೇಲಿ ಜಾಗ ಇಲ್ಲ. ಇವಳು ನೆಪ ಮಾಡಿಕೊಂಡು ನಮ್ಮನೆ ಒಳಗೆ ಸೇರ್ಕೊಂಡು ನಮ್ಮನ್ನೆಲ್ಲ ಮುಗಿಸೋ ಉಪಾಯ ಮಾಡಿರ್ತಾಳೆ. ಇವಳು ಇಲ್ಲಿದ್ರೆ ನಮ್ಗೆ ಅಪಾಯ. ಕಣ್ಣಿಲ್ದೇ ಇರೋರು ಏನ್ ಅಪಾಯ ಮಾಡ್ತಾರೆ? ಇನ್ ಮೂರ್ ದಿನ ಸಹಿಸ್ಕೋಣ, ನಾನೇ ಅವ್ರನ್ನ ಕರ್ಕೊಂಡೋಗಿ ಅವ್ರ ಮನೆ ಬಿಟ್ಬಿಟ್ಟು ಬರ್ತೀನಿ, ಆಯ್ತಾ? ಮೂರ್ ದಿನ ಅಲ್ಲ, ಮೂರ್ ನಿಮಿಷನೂ ಸಹಿಸ್ಕೊಳಕ್ ಸಾಧ್ಯ ಇಲ್ಲ. ನಾನ್ ನಿನ್ನ ಹತ್ರ ಏನ ಮಾತಾಡ್ತಾ ನಿಂತಿದ್ದೀನಿ? ಏಯ್, ನಿನಗಷ್ಟು ಉಗಿದು ಉಪ್ಪಿನಕಾಯಿ ಹಾಕದೆ ಬಂದ್ ನಿಂತಿದ್ಯಲ್ಲ, ಏನೇ ನಿನಗೆ ಮಾನ ಮರ್ಯಾದೆ ಏನು ಇಲ್ವಾ? ಬರ ಬಿಡು ರಾಮಾಚಾರ್ಯ. ಬಿಡು ರಾಮಾಚಾರ್ಯ, ಬಿಡೋಣ, ತಪ್ಪು ಮಾಡ್ತಾ ಇದ್ದೀರ, ಬಿಡೋಣ ಬಿಡೋಣ ಬಿಡ. ಅತ್ತೆ ಹೇಳಿ. ಅತ್ತೆ ಏನ್ ಅಳಿಮಯ್ಯ, ಏನ್ ಮಾಡ್ತಾ ಇದ್ಯಾ? ಏನಿಲ್ಲ, ಬಿಯರ್ ಕುಡಿತಾ ಇದ್ದೀನಿ. ವಾವ್, ಚಾರು ಸಿಕ್ಬಿಟ್ಲು ಅನ್ನೋ ಖುಷಿಗೆ ಈಗ್ಲೇ ಪಾರ್ಟಿ ಶುರು ಮಾಡ್ಕೊಂಡಿದ್ಯಾ? ಹೇಳಿದ್ರೆ ನಾನು ಜಾಯ್ನ್ ಆಗ್ತಾ ಇದ್ದೆಪ್ಪ. ಹೇಗ್ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅತ್ತೆ. ಅದ್ ಹಾಗೆ, ಖುಷಿ ಜಾಸ್ತಿ ಆದಾಗ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಈಗ ನಿನಗೆ ಚಾರು ನಿನ್ ಲೈಫ್ ಅಲ್ಲಿ ಎಂಟ್ರಿ ಆಗ್ತಾ ಇದ್ದಾಳೆ ಅನ್ನೋ ಸಡನ್ ಸರ್ಪ್ರೈಸ್ ಗೆ ಶಾಕ್ ಆಗಿದೆ ಅಲ್ವಾ? ಶಾಕ್ ಯಾ, ಹೆವಿ ಶಾಕ್ ಯಾ. ಅಂದ್ಹಾಗೆ ಚಾರು ನಿನ್ ಕೈ ಹಿಡಿತಾ ಇದ್ದಾಳೆ ಅನ್ನೋ ವಿಷಯ ನಿನ್ ಹತ್ರ ಡಿಸ್ಕಸ್ ಮಾಡ್ದೆ ಅಂತ ನಿನ್ ಡ್ಯಾಡ್ ಹೇಳ್ದೆ. ಅವ್ನ್ ತುಂಬಾನೇ ಖುಷಿ ಪಟ್ಟ. ಅವರು ಗ್ರೀನ್ ಸಿಗ್ನಲ್ ಕೊಟ್ರ, ಮುಗೀತು ನನ್ ಕತೆ. ನೀವು ಗಂಡ್ ಮಕ್ಳೇ ಹೀಗೆ ಮದ್ವೆ ಆಗ್ಬೇಕು ಅಂತ ನಿಮಗ್ ತುಂಬಾನೇ ಆಸೆ ಇರುತ್ತೆ, ಆದ್ರೂ ಹಳ್ಳಕ್ ಬಿದ್ದೆ, ನನ್ ಫ್ರೀಡಮ್ ಕಳ್ಕೊಂಡೆ ಅಂತ ಕಮೆಂಟ್ ಮಾಡ್ತೀರ ಅಲ್ವಾ? ಆಕ್ಚುಲಿ ನಾನ್ ಬಿದ್ನೋ ಅಥವಾ ತಳ್ಳಿದಾರೋ ಗೊತ್ತಾಗ್ತಾ ಇಲ್ಲ. ಲವ್ ಮ್ಯಾರೇಜ್ ಆದ್ರೆ ನೀವ್ ಬಿದ್ದ ಹಾಗೆ, ಅರೇಂಜ್ ಮ್ಯಾರೇಜ್ ಆದ್ರೆ ನಾವ್ ತಳ್ಳ ಹಾಗೆ. ಸೊ ನಿಮ್ಮಿಬ್ರು ಈಗ ಮದ್ವೆ ಅನ್ನೋ ಸ್ವರ್ಗ ಲೋಕಕ್ಕೆ ನಾವ್ ತಳ್ತಾ ಇದೀವಿ. ಆಕ್ಚುಲಿ ನಿನಗೂ ಚಾರಿಗೂ ಒಟ್ಟಿಗೆ ವಿಷಯ ತಿಳಿಸ್ಬೇಕು ಅಂತಿದ್ದೆ, ಆದ್ರೆ ಅದಾಗ್ಲಿಲ್ಲ. ಆದ್ರೆ ನೀನ್ ಮಾತ್ರ ಚಾರುಗೆ ವಿಷಯ ಹೇಳಕ್ ಹೋಗ್ಬೇಡ, ನಾನೇ ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೀನಿ. ಬಾಯ್ ವಿಹಾನ್, ಟೇಕ್ ಕೇರ್. ಅಯ್ಯೋ ಅತ್ತೆ, ನಾನು ಆದ್ಯಾನ ಹುಡುಗಿನ ಲವ್ ಮಾಡ್ತೀನಿ, ಅವಳನ್ನೇ ಮದ್ವೆ ಆಗ್ತೀನಿ ಅನ್ನೋ ವಿಷಯ ನಿಮ್ಗೆ ಹೇಗೆ ಹೇಳಿ? ಆದ್ರೆ ಹೇಳಲೇಬೇಕು, ಬೇರೆ ವಿಧಿ ಇಲ್ಲ. ಅಪರ್ಣ, ಮಗ ಮಗ ಅಂತ ಹೇಳಿ ಮೈದ್ ನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ಯಲ್ಲ, ಈಗ ಅದ್ ಯಾವನ್ನ ಕರ್ಕೊ ಬಂದು ಪಾದ ಸೇವೆ ಮಾಡ್ತಾ ಇದ್ದಾನೆ. ನೀನಿಟ್ಟು ಕೈ ತುತ್ತನ್ ಋಣನೇ ಮರೆತು ಬಿಟ್ಟಿದ್ದಾನೆ ಅಪರ್ಣ. ಸಮಾಧಾನ ಮಾಡ್ಕೋಪ್ಪ. ಏನ್ ಸಮಾಧಾನ ಮಾಡ್ಕೊಳ್ಳೋದು? ಸಮಾಧಾನ ಮಾಡ್ಕೊಳ್ಳೋದಂತೆ ನೋಡಿದ ಅಪರ್ಣ, ನನಗೆ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಯಾವನ್ನ ಮನೆ ಕರ್ಕೊ ಬಂದು ಇಲ್ಲ ಅವಳು ಸೇವೆ ಮಾಡ್ತಾ ಇದ್ದಾನೆ, ಇವ್ರು ಯಾರು ಅವನಿಗೇನು ಹೇಳ್ತಾ ಇಲ್ಲ. ನೀವೇ ಫೋನ್ ಮಾಡಿದ್ದೀರಾ? ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ರಾಮಾಚಾರಿ. ಧನ್ಯವಾದಗಳು. ನಿಮಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವು ಅನ್ಕೊಂಡಿದ್ದೆಲ್ಲ ಆಗ್ಲಿ. ನೀವು ಹಾರೈಸ್ತಿದ್ದೀರಾ ಅಂದ್ಮೇಲೆ ಖಂಡಿತ ಆಗತ್ತೆ, ನಿಮ್ಗೂ ಅಷ್ಟೇ. ನಿಮ್ ಲೈಫಲ್ಲಿ ನಿಮಗೆ ಏನ್ ಸಿಕ್ಕಿದ್ರೆ ಒಳ್ಳೇದೋ ಅದೇ ಆಗ್ಲಿ. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ, ಒಳ್ಳೆ ಕೆಲಸ ಮಾಡಿ. ಒಳ್ಳೆ ಕೆಲಸ ತಪ್ಪ ಮೇಲೆ ತಪ್ಪು ಮಾಡ್ತಾ ಇದ್ದೀನಿ ಚೈಲು ಅವರೇ.
ಏನಾಯ್ತು? ಮನೆಯಲ್ಲಿ ಎಲ್ರಿಗೂ ನನ್ನ ಮೇಲೆ ಸಿಟ್ಟು ಬಂದಿದೆ, ನಂಗೂ ಅಣ್ಣಂಗೂ ಜಗಳ ಆಯ್ತು, ಕೋಪದಲ್ಲಿ ಅವನ್ ಕೆನ್ನೆಗೆ ಹೊಡೆದು ಬಿಟ್ಟೆ. ಅಯ್ಯೋ ದೇವ್ರಿ, ನಿಮಗಷ್ಟು ಕೋಪ ಆಯ್ತಿಯಾ? ವಯಸ್ಸಲ್ಲಿ ದೊಡ್ಡೋರು ಅವರು, ಅವ್ರ ಮೇಲೆ ಕೈ ಮಾಡಿದ್ದೀರಲ್ಲ. ಗೊತ್ತು ಶೈಲವ್ರೆ, ಅದೇ ಸಂಕಟ ಕಾಡ್ತಾ ಇರೋದು ನನಗೆ. ಸಾಮಾನ್ಯವಾಗಿ ಯಾರ ಮೇಲೂ ಕೈ ಮಾಡಲ್ಲ, ನನಗಷ್ಟು ಕೋಪನೂ ಬರಲ್ಲ. ಆದರೆ ನಿನ್ನೆ ಪರಿಸ್ಥಿತಿ ಹಾಗಿರಲಿಲ್ಲ. ಅದೇ ಹೇಳದ್ನಲ್ಲ, ಚಾರು ಅವ್ರನ್ನ ನಮ್ಮ ಮನೆ ಕರ್ಕೊಂಬಂದಿರೋದು ಕೇಳಿ ನಮ್ಮ ಅಣ್ಣನ ಕೋಪ ಬಂತು. ಅವ್ರ ಕೈ ಹಿಡಿದು ಆಚೆ ತಳ್ಳಕ್ ನೋಡ್ದ. ಮಗುಗೆ ಏನೂ ಆಗ್ಲಿಲ್ವಲ್ಲ, ನನ್ಗಂತೂ ತುಂಬಾ ಭಯ ಆಗ್ಬಿಟ್ಟಿತ್ತಪ್ಪ. ನಿನ್ ಜೀವನೇ ಪಣಕ್ಕಿಟ್ಟು ಮಗುನ ಕಾಪಾಡ್ದೆ, ಥ್ಯಾಂಕ್ ಯು. ಏನ್ ಮೇಡಮ್ ನೀವು ಮಗುನ ರೋಡಲ್ಲಿ ಬಿಟ್ಬಿಟ್ಟು ಇಷ್ಟು ಕೇರ್ಲೆಸ್ ಆಗಿದ್ರೆ ಹೇಗೆ? ನಾನು ಬರೋದು 2 ಸೆಕೆಂಡ್ ತಡ ಆಗಿದ್ರು ನಿಮ್ ಮಗು ಜೀವನೇ ಹೋಗ್ತಿತ್ತು. ತಗೊಳ್ಳಿ ನಿಮ್ ಮಗುನ. ನನ್ ಮಗು ಅಲ್ಲ. ಹೌದಾ? ಸಾರಿ, ನೀವು ಕೂಗಾಡಿ ಕೇಳಿ ಈ ಮಗು ನಿಮ್ದೆ ಅನ್ಕೊಂಡೆ. ಇಲ್ಲ, ಮಗು ರಸ್ತೆಯಲ್ಲಿ ಆಟ ಆಡ್ತಿತ್ತು, ಸಡನ್ ನೋಡಿದ್ರೆ ಯಾವ್ದೋ ಗಾಡಿ ರಿವರ್ಸ್ ಅಲ್ಲಿ ಬರ್ತಾ ಇತ್ತು. ಕಾಪಾಡೋಣ ಅಂತ ಬರ್ತಿದ್ದೆ ಅಷ್ಟರಲ್ಲಿ ನೀನ್ ಬಂದು ಮಗುನ ಕಾಪಾಡ್ದೆಪ್ಪ. ಮತ್ ಯಾವ ಮಗು ಇದು? ನಮ್ ಮಗು ಸಾ. ಏನು ಮಕ್ಳು ಅಂದ್ರೆ ಕೇಳಿಸ? ಕ್ಷಮಿಸಿ ಸರ್, ನನ್ ಕುಕ್ಕರ್ ಆಫ್ ಮಾಡಕ್ಕಂತ ಒಳಗಡೆ ಹೋದೆ, ಅವಳು ಆಟ ಆಡ್ಕೊಂಡು ಹೊರಗಡೆ ಬಂದ್ಬಿಟ್ಟಿದ್ದಾಳು. ಹಾಗಂದ್ರೆ ಹೇಗಮ್ಮ, ಮಗು ಮೇಲೆ ಯಾವಾಗ್ಲೂ ಒಂದ್ ಕಣ್ಣಿಟ್ಟಿರ್ಬೇಕಲ್ವಾ? ಇವ್ರು ಬರೋದ್ ಸ್ವಲ್ಪ ತಡ ಆಗಿದ್ರು, ಇವತ್ತು ಮಗು ಕೈ ತಪ್ಪ ಹೋಗ್ತಿತ್ತು. ತುಂಬಾ ಥ್ಯಾಂಕ್ಸ್ ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಪರವಾಗಿಲ್ಲ, ಮಗು ಜೋಪಾನ. ಎಂತ ಒಳ್ಳೆ ಮನ್ಸು ನಿನಗೆ, ಸರಿಯಾದ ಸಮಯಕ್ಕೆ ಬಂದು ಆ ಮಗು ಪ್ರಾಣ ಕಾಪಾಡ್ದೆ. ಶ್ರುತಿ, ಶ್ರುತಿ, ಶ್ರುತಿನೇ ಆಗ್ಬೇಕು ಅಥವಾ ಅವ್ರ ಅಜ್ಜಿ ಆದ್ರೂ ನಡೆಯಿತ್ತು? ಅಜ್ಜಿ, ಕೂತು ಕೂತು ಬೋರ್ ಆಗ್ತದೆ, ಏನ್ ಮಾಡ್ಲಿ? ಎದ್ದಿದ್ಕೋ. ಅದು ಬೇಜಾರಾದ್ರೆ ತಕ್ಕಪಕ್ಕ 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 ಅಂತ ಕುಣಿ. ಅಲ್ಲ ಅಜ್ಜಿ, ಏನಾದ್ರೂ ಕೆಲ್ಸ ಕೊಡಿ. ಅಯ್ಯೋ, ನಾನು ಮಾಡ್ಕೊಡ್ತೀನಿ ಅಂತ. ನೀನಿರೋ ಅವತಾರಕ್ಕೆ ಯಾವ ಕೆಲ್ಸ ಅಂತ ಕೊಡೋದಮ್ಮ? ನಿನ್ನ ಕೆಲ್ಸನೇ ನನ್ನ ಮೊಮ್ಮಗ ಮಾಡ್ತಾ ಇರ್ತಾನೆ. ಹಾಗಲ್ಲ, ಕೂತಲೇ ಕೂತು ಕೆಲ್ಸ ಮಾಡ್ಬೋದಲ್ವಾ? ಏನು ಬೇಕಾಗಿಲ್ಲ, ಹೋಗಿ ಹೊತ್ಕೊಂಡು ಮಲ್ಕೋ, ಅಡಿಗೆ ಆದ್ಮೇಲೆ ಎಬ್ಬಿಸ್ತೀವಿ. ಹಗ್ಲೂತ್ ಮಲ್ಗಿದ್ರೆ ದರಿದ್ರ ಬರುತ್ತೆ ಅಂತ ಲಾಸ್ಟ್ ಟೈಮ್ ನಾನ್ ಬಂದಾಗ ನೀವೇ ಹೇಳಿದ್ರಿ ಅಲ್ವಾ? ಹೌದು, ಹಾಗಾದ್ರೆ ಮನೆ ಬಿಟ್ಟು ಹೊರಡು, ನಿನ್ ಹಿಂದೆ ಆ ದರಿದ್ರನು ಹೊರಟೋಗುತ್ತೆ. ಸಲ ರಕ್ತ ಕಿತ್ತು ಬರೋ ಹಾಗೆ ಕಚ್ಚೋದು ಗ್ಯಾರಂಟಿ. ನಿನ್ನ ವಿಷಕ್ಕೆ ಚೇಳಿನ ವಿಷ ಸೇರಿ ನಂಜ್ ಹತ್ತ ಸಾಯಿ. ಬೇಗ ಮೂತಿ ಕೈ ಇಡ್ತಾ ಇದ್ದಾಳೆ. ಮುಗೀತು, ಇವಳ ಕಥೆ ಮುಗೀತು. ಮೇಡಮ್, ನನಗೆ ಆಗ್ತಿರೋ ಖುಷಿನ ಹೇಳ್ಕೊಳಕ್ಕೆ ಆಗ್ತಿಲ್ಲ. ನನಗೆ ಕಂಡು ಬರುತ್ತೆ ಅಂದ್ರೆ ನೀನ್ ಅಷ್ಟು ಖುಷಿ ಪಡ್ತೀಯಾ ರಮಾಚಾರಿ. ನನ್ನ ನಾಳೆಗೋಸ್ಕರ ಎಷ್ಟು ಕಾಯ್ತಾ ಇದ್ದೀನಿ ನಿಮಗೆ ಗೊತ್ತಿಲ್ಲ ಮೇಡಮ್. ಆ ಡಾಕ್ಟರ್ ವಿಲಿಯಂ ಅವ್ರು ಬರಬೇಕು, ನಿಮ್ಮ ಕಣ್ಣಿಗೆ ಆ ಸ್ಪೆಷಲ್ ಇಂಜೆಕ್ಷನ್ ಕೊಡಬೇಕು, ನಿಮ್ ದೃಷ್ಟಿ ವಾಪಸ್ ಬರಬೇಕು. ಬಂದ ತಕ್ಷಣ ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಸಾರಿ ಕೇಳ್ಬೇಕು. ಕೇಳಬೇಕಾಗಿರೋದು ನಾನು ಮೇಡಮ್, ನಿಮ್ಮನ್ನ ಈ ಕತ್ಲೆ ಕೂಪಕ್ಕೆ ತಳ್ಳೋದು ನಾನಲ್ವಾ? ಕಣ್ಣಿಗೆ ಕತ್ಲಕ್ಕೆ ಹೌದಿದ್ರು ಮನ್ಸಿಗೆ ಮಾತ್ರ
ತುಂಬಾ ಚಂದ್ರನ್ ಬೆಳಕು ಕೊಟ್ಟಿದ್ಯ ರಾಮಾಚಾರಿ, ಒಂದು ತಂಪಾದ ಭಾವ ಕೊಟ್ಟಿದ್ಯ, ಧೈರ್ಯ ಕೊಟ್ಟಿದ್ಯ. ಏನ್ ಮೇಡಮ್ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೀರ? ನಿಜ ರಾಮಾಚಾರಿ, ಹಿಂದೆ ನಾನ್ ಕೊಟ್ಟಿರೋ ಕಾಟಕ್ಕೆ ಬೇರೆಯವರಾಗಿದ್ದಿದ್ರೆ ನನ್ನ ತಳ್ಳೋದಲ್ಲ, ಸಾಯಿಸೇ ಬಿಡೋರು. ಆದ್ರೆ ನೀನು ನನ್ನ ಮನೆಗೆ ಕರ್ಕೊಂಡ್ ಬಂದು ಪ್ರತಿ ಕ್ಷಣ ನನಗ್ ನೆರಳಾಗಿ ನಿಂತೆ. ಕಣ್ಣಲ್ಲಿ ಕಣ್ಣಿಟ್ಟು ಕಾದಿರೋ ನಿನ್ಗೆ ನನ್ನ ಹೃದಯದ ಆಳದಿಂದ ಥ್ಯಾಂಕ್ಸ್ ಹೇಳಲೇಬೇಕು ರಾಮಾಚಾರಿ. ಥ್ಯಾಂಕ್ಸ್ ಬಿಡಿ ಮೇಡಮ್, ನಿಮಗೆ ಇನ್ನೊಂದು ಸಿಹಿ ಸುದ್ದಿ ಇದೆ. ಹೌದಾ, ಏನು? ಶ್ರೀಮಂತರ ಮನೆ ಮಗಳು ಚಳಿ ಮಳೆಗೆಲ್ಲ ಒಗ್ಗೋದಿಲ್ಲ ಅನ್ಕೊಂಡೆ, ಅರೆ ನೀವು ನೋಡ್ರೆ ತುಂಬಾ ಗಟ್ಟಿ ಮೇಡಮ್. ಡಾಕ್ಟರ್ ಹೇಳಿದ್ರು ಟ್ರೀಟ್ಮೆಂಟ್ ಮುಗಿಯೋವರೆಗೂ ನಿಮಗೆ ಥಂಡಿ ಆಗಂಗಿಲ್ಲ, ತಲೆ ನೀರು ಬೀಳಂಗಿಲ್ಲ ಅಂತ. ಆದ್ರೆ ನಾನು ಮಳೆಯಲ್ಲಿ ನೆನೆದೆ, ಬಾವಿಗೆ ಬಿದ್ದೆ, ಏನಾದರೂ ತೊಂದರೆನಾ? ನಿಮಗೆ ಶೀತ ಆಗಿದ್ದಿದ್ರೆ ಮುಂದಿನ ಟ್ರೀಟ್ಮೆಂಟ್ಗೆ ತೊಂದರೆ ಆಗಿರೋದು, ಆದರೆ ನೀವು ಇಷ್ಟೆಲ್ಲ ನೆನೆದು ಬಾವಿಲಿ ಬಿದ್ದರೂ ನಿಮಗೆ ಶೀತ ಆಗಿಲ್ವೇ? ಅದಕ್ಕೆ ಹೇಳಿದ್ ಮೇಡಮ್, ತುಂಬ ಗಟ್ಟಿ ನೀವು. ಅಲ್ವಾ, ನಾನು ತುಂಬ ಸ್ಟ್ರಾಂಗ್. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಒಂದ್ 5 ನಿಮಿಷ ಬಿಲ್ಡಪ್ ತಗೊಳೋದಿಕ್ ಬಿಡ್ಲಿಲ್ಲ, ಶೀತ ಶುರು ಆಯ್ತು ಅನ್ಸುತ್ತೆ. ರಾಮ ಸಾರಿ, ಗಂಟ್ಲು ಬರಿ ಕರೀತಾ ಇದೆ. ಯಾರು ಕಾಣಿಸ್ತಾ ಇಲ್ಲ, ಬಂದಿಲ್ವಾ? ಥರ್ಡ್ ಟೇಬಲ್ ಅಂದಿದ್ರು ಅತ್ತೆ, ಯಾರು ಕಾಣಿಸ್ತಾ ಇಲ್ಲ. ಸರಿ, ಫೋನ್ ಮಾಡಿ ವಿಚಾರಿಸು. ಓಕೆ. ಹಲೋ, ನೀವು ಹೇಳಿದ ಟೇಬಲ್ ಹತ್ರನೇ ಇದ್ದೇನೆ, ಆದ್ರೆ ಇಲ್ಲಿ ಯಾರು ಇಲ್ಲ. ಅಲ್ಲಿ ಆಕ್ಚುಲಿ ಅಮ್ಮಂಗೆ ಅನ್ಕಂಫರ್ಟಬಲ್ ಫೀಲ್ ಆಯ್ತಂತೆ, ಅದಕ್ಕೆ ನಾವು ಅಲ್ಲಿಂದ ಹೊರಟು ಬಂದ್ಬಿಟ್ವಿ. ಬಟ್ ಮೀಟ್ ಮಾಡ್ಬೇಕಾಗಿತ್ತಲ್ಲ. ಮೀಟ್ ಮಾಡೋಣ, ಬಟ್ ಆ ಪ್ಲೇಸ್ ಅಲ್ಲ. ಮತ್ತೆ ನಾವ್ ಅಲ್ಲೇ ರೆಸ್ಟೋರೆಂಟ್ ಪಕ್ಕದಲ್ಲಿರೋ ಗಣೇಶ ದೇವಸ್ಥಾನ ಪಾರ್ಕ್ ಅಲ್ಲಿ ಇದೀವಿ. ಇಫ್ ಯು ಡೋಂಟ್ ಮೈಂಡ್, ನೀನ್ ಇಲ್ಲಿಗೆ ಬರ್ತೀಯಾ? ಓಕೆ. ಸಾರಿ ಅತ್ತೆ, ಅವರು ಏನೋ ಅರ್ಜೆಂಟ್ ಕೆಲಸ ಬಂತಂತೆ ಹೊರಟ್ಬಿಟ್ರು. ಇಟ್ಸ್ ಓಕೆ ವಿಹಾನ್, ಇನ್ನೊಂದ್ಸಲ ಮೀಟ್ ಮಾಡಿದ್ರೆ ಆಯ್ತು, ನಾವಿಬ್ರು ಈಗ ಕಾಫಿ ಕುಡಿಯೋಣ. ಅದು ಅತ್ತೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಕಾಫಿ ಕುಡಿದ ತಕ್ಷಣ ಹೊರಡ್ಲಾ? ಓಕೆ. ಅಮ್ಮ, ರೆಸ್ಟೋರೆಂಟ್ ಇಂದ ಯಾಕೆ ಇದ್ದಕ್ಕಿದ್ದಂಗೆ ಕರ್ಕೊಂಡ್ ಬಂದೆ? ಬೆಳಗ್ಗೆ ಬೇಕು ಅಂತಿರೋ ನಿನ್ನ ಪ್ರೀತಿನ ಆರ್ಸೋ ಬಿರುಗಾಳಿ ನನ್ಗಲ್ಲಿ ಕಾಣಿಸ್ತು ಆದ್ಯ, ಅದಕ್ಕೆ ನಿನ್ನ ಕರ್ಕೊಂಡ್ ಬಂದ್ಬಿಟ್ಟೆ. ಅಂದ್ರೆ ನಾವು ರೆಸ್ಟೋರೆಂಟ್ ಅಲ್ಲಿ ಇದ್ದಾಗ ಹೌದು ಆದ್ಯ, ಅದಕ್ಕೆ ನಿನ್ನ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ಟೆ. ನಿನ್ ಹುಡುಗನ್ ಜೊತೆ ನಾವು ಮಾತಾಡ್ತಾ ಇರೋದು, ನಿನ್ ಮದ್ವೆ ವಿಚಾರನ ಪ್ರಸ್ತಾಪ ಮಾಡೋದು, ಅದನ್ನ ನಿಮ್ ದೊಡ್ಡಮ್ಮ ನೋಡೋದು, ಚಾರು ಮದ್ವೆ ವಿಷಯ ಬಿಟ್ಟು ನಿನ್ನ ಮದ್ವೆ ಬಗ್ಗೆ ನಾವ್ ಯೋಚನೆ ಮಾಡ್ತಿದೀವಿ ಅಂತ ಅಲ್ಲೇ ರಂಪಾರಾದಂತ ಮಾಡೋದು, ಹಬ್ಬದ ದಿನ ಇದೆಲ್ಲ ಬೇಡ ಅಂತಾನೆ ನಿನ್ನ ಕರ್ಕೊಂಡ್ ಬಂದ್ಬಿಟ್ಟೆ ಆದ್ಯ. ಅದು ನಿಜಾನೇ ಅಮ್ಮ, ಮೊದ್ಲೇ ನಾವೇನೇ ಮಾಡಿದ್ರು ಅವ್ರ ಕಣ್ಣಿಗೆ ತಪ್ಪಾಗಿ ಕಾಣತ್ತೆ, ಒಳ್ಳೆ ಕೆಲಸ ಮಾಡ್ದೆ. ಹೇ ಸಂಕ್ರಾಂತಿ ಬಂತು ರತೋ ರತೋ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಣ್ಣ ಬನ್ನಿ ಬನ್ನಿ, ಬಾಮ್ಮ ಅಟ್ಕೆ ಅಲ್ಲಿ ಬರ್ಲಿಲ್ವಾ? ಅದು ಆಯ್ತು ಆಯ್ತು ಆಯ್ತು. ಕಾರಣ 1,000 ಇರಬಹುದು, ಅವಳು ಮಾಡಿರೋ ಅನ್ಯಾಯಕ್ಕೆ ಈ ಮನೆಗೆ ಹೇಗೆ ಸೇರಿಸ್ಕೊಡ್ರಿ? ಎಲ್ಲ ಹೇಳಿದ್ಮೇಲೂ ಅದೇ ಪ್ರಶ್ನೆ ಕೇಳ್ತಿದ್ರಲ್ಲಣ್ಣ, ನಾವು ಪರಿಸ್ಥಿತಿ ಕೈಗೊಂಬೆ ಆಗಿದ್ದೀವಿ. ಎಂಥದೂ ಇಲ್ಲ, ಚಾರು ಕೈಗೊಂಬೆ ಆಗಿದ್ದೀರ ನೀವೆಲ್ಲ. ನಿಮ್ಗಳು ಒಪ್ಪಿಗೆ ಇಲ್ದೆ ಅವಳು ಹೇಗೆ ಮನೇಲಿ ಇರಕ್ ಸಾಧ್ಯ? ನೀವು ಮನ್ಸು ಮಾಡಿದ್ರೆ ಅವಳ ಕುತ್ತಿಗೆ ದಾಚೆ ತಪ್ಪುವುದು. ಆದ್ರೆ ನಿಮ್ಗೆ ಮನ್ಸಿಲ್ಲ. ಆ ಕೆಲಸ ನಾನು ಮಾಡಿದ್ದು ಆಯ್ತು,
ನನ್ನ ತಮ್ಮ ಅನ್ಸ್ಕೊಂಡವ್ನ ಕೈಲಿ ನನ್ನ ಕೆನ್ನೆಗೆ ಹೊಡೆಸ್ಕೊಂಡಿದ್ದು ಆಯ್ತು. ಈ ಮನೆಯಲ್ಲಿ ಎಲ್ಲ ಪರಿಸ್ಥಿತಿ ಕೈ ಮೀರೋಗ್ಬಿಟ್ಟಿದೆ ದೀಪ. ಏನು ರಾಮಾಚಾರಿ ಮಾಮ, ಇವಾಗೋಸ್ಕರ ನಿಮ್ ಕೆನ್ನೆಗೆ ಹೊಡೆದ್ನ? ಆದ್ರೂ ನೀವ್ ಸುಮ್ನೆ ಇದ್ದೀರಾ? ಕುದ್ಕೆ ಹಿಡಿದು ಆಚೆ ದಪ್ಪತ್ತಾನೆ. ದೀಪ ಸ್ವಲ್ಪ ಸುಮ್ನೆ ಇರ್ತೀಯ? ಮೊದ್ಲೇ ಒಂದು ಸಿಟ್ಟಲ್ಲಿದ್ದಾನೆ ನೋಡು. ಇವತ್ತ ಹಬ್ಬ, ರಾಧ ಅಂತ ಮಾಡ್ಬೇಡ. ಮೇಡಮ್ ಏನ್ ಹೇಳ್ತೀರಾ? ಇದನ್ನ ತಿನ್ನಿ ಕಮ್ಮಿ ಆಗತ್ತೆ. ಹಾ ಮಾಡಿ ಕುಡಿರಿ. ನಾಳೆ ಒಳಗೆ ನೆಗಡಿ ಕಮ್ಮಿ ಆದ್ರೆ ಒಳ್ಳೇದು. ಒಂದ್ ವೇಳೆ ಕಮ್ಮಿ ಆಗ್ತಾ ಇದ್ರೆ ಏನಾಗತ್ತೆ ರಾಮಾಚಾರಿ? ರಾಮಾಚಾರಿ ನನ್ ಕಣ್ಣಿಗೆ ತೊಂದ್ರೆ ಆಗತ್ತಾ? ಏ ಚಚೆ, ಹಾಗೇನಿಲ್ಲ ಮೇಡಮ್. ನಾಳೆ ಸರಿ ಹೋಗ್ಬೇಕಾಗಿರೋ ಕಣ್ಣು ನಾಳೆ ಸರಿ ಹೋಗುತ್ತಷ್ಟೇ. ಇರಿ, ನಾನು ಊಟ ತರ್ತೀನಿ. ಸರಿ. ಮೇಡಮ್, ಇಲ್ಲಿ ನಾಳೆ ಬಿಟ್ರೆ ನಾಡಿದ್ದು ಅನ್ನೋ ಅವಕಾಶನೇ ಇಲ್ಲ ಮೇಡಮ್. ಒಂದ್ ವೇಳೆ ಈ ನೆಗಡಿ ಕಾರಣದಿಂದ ನಾಳೆ ಏನಾದ್ರೂ ಕೊಡೋ ಇಂಜೆಕ್ಷನ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಈ ಜನ್ಮದಲ್ಲಿ ನನ್ನ ನಮ್ ಕ್ಷಮಿಸ್ಕೊಳಕ್ ಆಗಲ್ಲ ಮೇಡಮ್. ಜಯಂತ್ರಿ, ಇವತ್ತು ಹಬ್ಬದ ಅಡುಗೆ ಬಹಳ ರುಚಿ ಇತ್ತು ಮೇಡಮ್. ಹಬ್ಬ ಅಂದ್ರೆ ಹಾಗಿರುತ್ತದು. ಪದ್ಮ ಬಾ, ಎಲ್ಲಡ್ಕೆ ತಿಂತೀಯ ಕೊಡ್ಲ? ಅಯ್ಯೋ ಹೋಗಜ್ಜಿ, ಆ ರಾಮಾಚಾರಿ ಎಲ್ಲಡ್ಕೆ ಹಾಕಿ ಉಗಿದ್ರು ಇಲ್ಲೇ ಇದೀವಲ್ಲ ಅಂತ ಸಂಕಟ ಪಡ್ಬೇಕಾ? ನಾವು ಹೋದ್ರು ಚಾರು ಇಲ್ಲೇ ಇರ್ತಾಳ ಅಂತ ದುಃಖ ಪಡ್ತಾ ಇದೀವಿ. ನೀವು ನೋಡಿದ್ರೆ ಪದ್ಮನಾಭ ಎಲ್ಲಡ್ಕೆ ಹಾಕ್ತೇನೋ ಎಲ್ಲಡ್ಕೆ ಹಾಕ್ತೇನೋ ಅಂತೀರಿ. ಅಯ್ಯೋ ಹೋಗಜ್ಜಿ. ಅಯ್ಯೋ ನಾನು ಅಷ್ಟೇ, ಬೆಳಗ್ಗೆಯಿಂದ ಸಂಕ್ರಾಂತಿ ಬಂತು 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 ಅಂತ ರೀಲ್ಸ್ ಮಾಡ್ಬೇಕು ಅಂತಿದೆ, ಎಲ್ಲ ಹಾಳಾಗೋಯ್ತಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀನಿ. ಅಜ್ಜಿ, ನನ್ನ ಜೀವನದ ಮೇಲೆ ರೈಲ್ ಹತ್ತುತ್ತಾ ಇದೆ, ನಿನಗೆ ರೀಲ್ಸ್ ಚಿಂತೆನಾ? ಅಯ್ಯೋ ಚಿಂತೆ ಮಾಡೋದ್ರಿಂದ ಸಮಸ್ಯೆ ಬಗೆಹರಿಯುತ್ತ? ಏ ಬಗೆಹರಿಯುತ್ತೇನೆ? ಖಂಡಿತ ಇಲ್ಲ. ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ನನ್ ಖಂಡಿತ ಅನ್ಸ್ತಾ ಇಲ್ಲ ಅಜ್ಜಿ. ನನಗ ಅನ್ಸ್ತಾ ಇರೋದು ನಮ್ಮ ನಿಮ್ಮ ಸಂಬಂಧ ಶಾಶ್ವತವಾಗಿ ಅಳಿಸೋಗುತ್ತೆ ಅಂತ. ಚಾರು ರೂಮ್ ಇರೋದು ಈ ಕಡೆ, ನೀನ್ ಯಾಕೆ ಈ ಕಡೆ ಹೋಗ್ತಾ ಇದೀಯ? ಬರೀ ಊಟ ಕೊಟ್ರೆ ಸಾಕಾ? ನೀರ್ ಬೇಡ್ವಾ? ಪಾಪ ಹಸ್ಕೊಂಡಿರ್ತಾಳೆ ಅದಕ್ಕೆ. ಅತ್ತೆ ಮಾವ, ಮೊದ್ಲು ನಿಮ್ ಮಗಳಿಗೆ ತಲೆ ಸರಿ ಇದೆಯಂತ ಚೆಕ್ ಮಾಡಿಸಿ. ಬಂದು ಕೂರೋ ಪ್ಲಾನ್ ಮಾಡ್ತಿದ್ಯಾ? ಬಿಟ್ಬಿಡ್ತೀನ? ಇವತ್ತು ನಿನ್ ಪಾಲಿಗೆ ಇದು ಊಟ ಅಲ್ಲ, ಯಮಯಾತನೆ. ನನ್ನ ಊರಿನ ಹೇಗ್ ತೀರ್ಸ್ಕೊಳ್ಳೋದು ಅಂತಿದ್ದೆ, ಅಷ್ಟೊತ್ತಿಗೆ ದಾರಿ ಸಿಕ್ತು. ಇವತ್ತು ನೀನ್ ಈ ಖಾರ ತಿಂದ ತಕ್ಷಣ ನಿನ್ ಕತೆ ಹರೋಹರ.